ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಟಾಟಾ IPL 2023 ಇಂದಿನ ಪ್ರಮುಖ ಪಂದ್ಯ RCB ವರ್ಸಸ್ GT. ಇವತ್ತಿನ ಪಂದ್ಯದ ಪಿಚ್ ರಿಪೋರ್ಟ್ ಹೆಂಗಿದೆ, RCB ತಂಡ ಟಾಸ್ ಗೆದ್ದು ಏನ್ ಮಾಡಬೇಕು, ಈ ಒಂದು ಪಿಚ್ ಅಲ್ಲಿ ಆವರೇಜ್ ಸ್ಕೋರ್ ಏನು, ಮೊದಲು ಬ್ಯಾಟಿಂಗ್ ಮಾಡ್ತಿದ್ರೆ RCB ತಂಡ ಈ ಒಂದು ಪಿಚ್ ಅಲ್ಲಿ ಚೇಸ್ ಮಾಡಿ ಗೆಲ್ಲುತ್ತಾ ಅಂತ ಕೇಳಿದ್ರೆ, ಈ ಒಂದು ಪಿಚ್ ರಿಪೋರ್ಟ್ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಏನಾಗುತ್ತೆ ಅಂತ. ಈ ಒಂದು ಪಿಚ್ಚು ನಮ್ಮ ನಿಮ್ಮ ಮೆಚ್ಚಿನ ಪಿಚ್ಚು, ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಪಿಚ್ಚು. RCB ತಂಡ ಈ ಒಂದು ಪಿಚ್ಚಲ್ಲಿ ಈ ಒಂದು ವರ್ಷ ಖರಾಬಾಗಿ ಆಡಿದೆ ಅಂತ ಹೇಳ್ಬೋದು. ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆದ್ದಿದೆ, ಅದನ್ನು ಬಿಟ್ಟರೆ LSG, CSK, KKR ವಿರುದ್ಧ ಈ ಒಂದು ಪಿಚ್ಚಲ್ಲಿ ಸೋತಿದೆ, ಡೆಲ್ಲಿ ವಿರುದ್ಧ ಈ ಒಂದು ಪಿಚ್ಚಲ್ಲಿ ಗೆದ್ದಿದೆ ಅಂತ ಹೇಳ್ಬೋದು. ನಮ್ಮ ತಂಡದ ಟ್ರ್ಯಾಕ್ ರೆಕಾರ್ಡು ಈ ಒಂದು ಪಿಚ್ಚು ಅಂದರೆ ನಮ್ಮ ಹೋಮ್ ಪಿಚ್ಚಲ್ಲಿ ಒಂದು ಸ್ವಲ್ಪ ವರ್ಸ್ಟ್ ಆಗಿದೆ, ಆದರೂ ಪರವಾಗಿಲ್ಲ, ಕೊನೆಯ ಮ್ಯಾಚ್ ಗೆಲ್ತೀರಿ ಅಂತ ನಮ್ಮ RCB ತಂಡ ಹೇಳ್ತಿದೆ. ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಇದೀಗ ವೆದರ್ ಕಂಡೀಷನ್ ನೋಡ್ಕೊಂಬರೋಣ. ಸ್ವಲ್ಪ ಮಳೆ ಬರ್ತಿದೆ ಅಂತ ವೆದರ್ ಕಂಡೀಷನ್ ಹೇಳ್ತಿದೆ. ಪಿಚ್ ಕಂಡೀಷನ್ನು ಬ್ಯಾಟಿಂಗ್ಗೆ ಯೂಸ್ ಆಗುತ್ತೆ. ಆವರೇಜ್ ಸ್ಕೋರ್ ಏನಪ್ಪ, ಈ ಒಂದು ಇನ್ನಿಂಗ್ಸಲ್ಲಿ ಗೆಲ್ಲಬೇಕಾದ್ರೆ 200 ರನ್ಸ್ ಹೊಡಿಲೇಬೇಕು. 200 ರನ್ನು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಹೊಡೆಯೋದು ತುಂಬ ಈಸಿ, ನಿಮಗೆ ಗೊತ್ತೇ ಇದೆ. ಇದೀಗ ಈ ಒಂದು ಪಿಚ್ಚು ಯಾರಿಗೆ ಹೆಲ್ಪ್ ಆಗುತ್ತೆ ನೋಡೋದಾದರೆ, ಫಾಸ್ಟ್ ಬೌಲರ್ಸ್ಗೆ ಹೆಲ್ಪ್ ಆಗೋದಿಲ್ಲ, ಬ್ಯಾಟ್ಸ್ಮನ್ಗಳಿಗೆ ಈ ಒಂದು ಪಿಚ್ಚು ಹೆಲ್ಪ್ ಆಗುತ್ತೆ. ಇನಿಷಿಯಲಿ ಫಾಸ್ಟ್ ಬೌಲಿಂಗ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹೋಗ್ತಾ ಹೋಗ್ತಾ ಫಾಸ್ಟ್ ಬೌಲರ್ಸು ಕೂಡ ಸ್ಟ್ರಗಲ್ ಮಾಡ್ತಾರೆ. ನಮ್ಮ RCB ತಂಡ ಈ ಒಂದು ಪಿಚ್ಚಲ್ಲಿ ಟಾಸ್ ಗೆದ್ದು ಚೇಸಿಂಗ್ ತೊಗೊಬೇಕು, ಆದಷ್ಟು ಬೇಗ ಆಲ್ ಔಟ್ ಮಾಡಬೇಕಾಗುತ್ತೆ GT ತಂಡವನ್ನು, ಆವಾಗ ನಮ್ಮ RCB ತಂಡ ಗೆಲ್ಲಬಹುದು. ಅಕಸ್ಮಾತ್ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಆಡ್ತಿದ್ರೆ ಈ ಒಂದು ಪಿಚ್ಚಲ್ಲಿ 240 ರನ್ಸ್ ಹೊಡಿಬೇಕು, ಆವಾಗ ನಮ್ಮ RCB ತಂಡ ಗೆಲ್ಲಬಹುದು ಅಂತಲೇ ಹೇಳ್ಬೋದು. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ RCB ತಂಡ ಸ್ಟ್ರಗಲ್ ಮಾಡಿದೆ, ಚೇಸಿಂಗ್ ಮಾಡೋದಕ್ಕೂ ಕೂಡ ಸ್ಟ್ರಗಲ್ ಮಾಡಿದೆ, ಬ್ಯಾಟಿಂಗ್ ಮಾಡೋದಕ್ಕೂ ಕೂಡ ಸ್ಟ್ರಗಲ್ ಮಾಡಿದೆ. ಇವತ್ತು ಗೆಲ್ಲಲೇಬೇಕು. ನಮ್ಮ RCB ತಂಡ ಟಾಸ್ ಗೆದ್ದು ಚೇಸಿಂಗ್ ತೊಗೊಂಡ್ರೆ ಲಾಸ್ಟ್ ಮ್ಯಾಚು ನಾವು ಹೆಂಗೆ SRH ವಿರುದ್ಧ ಚೇಸ್ ಮಾಡಿದ್ರು ಅದೇ ಥರ GT ವಿರುದ್ಧ ಕೂಡ ಚೇಸ್ ಮಾಡ್ಬೋದು. GT ತಂಡವನ್ನು ಸೋಲ್ಸೋದು ಗ್ಯಾರಂಟಿ. ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡ್ತಾ ಬನ್ನಿ.